एवरीवन वेलकम टू माय यूट्यूब चैनल टेक वर्ल्ड कन्नड नानिवत्तिन ई होस वीडियो अल्ली निमगेल्ल बिग मिरर वेंडर अप्लिकेशन ओळगे स्पोर्ट्स शॉप ना हेगे रिजिस्टर माडोदु अदरोळगे प्रॉडक्ट ना हेगे ऐड माडोदु अंत डीटेल आगि तिळिसिकोड्ता होग्तीनि। बिग मिरर वेंडर अप्लिकेशन ओळगे 0% कमीशन इरुत्ते। इदरोळगे यावदे रीति थर्ड पार्टी एंट्री इरोदिल्ल, ओन्ली कस्टमर मत्ते वेंडर्स मध्ये मात्र व्यवहार नडेयुत्ते। बिग मिरर वेंडर अप्लिकेशन ओपन माडोण। ಈಗ ನೀವಿಲ್ಲಿ ನೋಡ್ತಾ ಇರಬಹುದು ಕ್ರಿಯೇಟ್ ಯುವರ್ ಅಕೌಂಟ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಹೇಳ್ತಾ ಇದೆ। ಆಲ್ರೆಡಿ ನಾವು ರಿಜಿಸ್ಟರ್ಡ್ ಆಗಿದ್ರೆ ಅಂದ್ರೆ ಸೊ ಅದನ್ನ ಕ್ಲಿಕ್ ಹಿಯರ್ ಟು ಲಾಗಿನ್ ಕೊಡೋದ್ರಿಂದ ನಮ್ಮ ಹಳೆ ಅಕೌಂಟ್ ನ ರಿಜಿಸ್ಟರ್ ಮಾಡ್ಕೊಳ್ಳಬಹುದು। ಈಗ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಕೊಡೋಣ। ಸೊ ಇಲ್ಲಿ ರಿಜಿಸ್ಟರ್ ಆಗೋಕೆ ಫುಲ್ ನೇಮ್ ಹೇಳ್ತಾ ಇದೆ। ಸೊ ನಮ್ಮ ಶಾಪ್ ಇಂದು ನೇಮ್ ಹಾಕೋಣ। ಇಲ್ಲಿ मत्ते ईमेल आईडी नम शॉप इंदु हाक बेको। मत्ते फोन नंबर हाकित कूडले ओंद ओटीपी मेसेज सेंड आगुत्ते नम फोन नंबर गे। सो अदन्न इल्लि एंटर माडबेकु। मत्ते केळ्तारे पासवर्ड हाकि रिजिस्टर माड्कोळ्ळोण। सो फोन नंबर एनादरू मिस्टेक इत्तल्ल अंत हेळिद्रे सो फोन नंबर आलरेडी एक्सिस्ट अंत बरुत्ते। सो अदन्न चेक माडि मत्ते रिजिस्टर कोडोद्रिंद ई रीति शो आगुत्ते। मूरु सेक्षन स्टोर लिस्टिंग वेहिकल लिस्टिंग सर्विस लिस्टिंग अंत ना स्टोर लिस्टिंग कोडोण। सो इल्ली शॉप नेम केळ्ता इदे नावागले कोट्टंगे शॉप नेम इल्ल मत्ते हाकबेकु। सो एसएनएस फोर शॉप अंत कोट्टिद्दे आगले इल्ल केळ्ता इदे शॉप कैटगरी अंत। सो नावु याव शॉप कैटगरी स्पोर्ट्स स्टोर अल्वा सो ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ। ಅಂಡ್ ಈ ಕೇಳ್ತಾ ಇದೆ ಕರೆಂಟ್ ಸ್ಟೋರ್ ಲೊಕೇಶನ್। ಸೊ ನಾವು ಅದರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಡೈರೆಕ್ಟ್ ನಮ್ಮ ಕರೆಂಟ್ ಲೊಕೇಶನ್ ನ ತೋರಿಸುತ್ತೆ। ಇದರೊಳಗೆ ನಾವು ಬೇಕಿದ್ರೆ ಡ್ರ್ಯಾಗ್ ಮಾಡ್ಕೊಂಡು ನಮ್ಮ ಸ್ಟೋರ್ ಯಾವ ಲೊಕೇಶನ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆರೋ ಮಾರ್ಕ್ ಕಡೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಲೊಕೇಶನ್ ಸೇವ್ ಆಗಿರುತ್ತೆ। ಮತ್ತೆ ಇಲ್ಲಿ ಕೇಳ್ತಾ ಇದೆ ಸ್ಟೇಟ್ ನಾನು ಫಾರ್ ಎಕ್ಸಾಂಪಲ್ ಗೆ ಅಂತ ಮಧ್ಯಪ್ರದೇಶ ತಗೊಳ್ತಾ ಇದ್ದೀನಿ। ಮತ್ತೆ ಸಿಟಿ ನೇಮ್ ಕೇಳ್ತಾ ಇದೆ ಸಿಟಿ ನೇಮ್ ಹಾಕೋಣ ನಮ್ದು ಯಾವ ಶಾಪ್ ನಮ್ಮ ಶಾಪ್ ಯಾವ ಸಿಟಿಯಲ್ಲಿ ಇದೆ ಅಂತ। ಆ್ಯಂಡ್ ಈ ಕೇಳ್ತಾ ಇದೆ ಏರಿಯಾ ನೇಮ್ ಹಾಕಿದ ಕೂಡಲೇ ಅಡ್ರೆಸ್ ನಮ್ಮ ಶಾಪ್ ಇಂದ ಅಡ್ರೆಸ್ ಹಾಕಬೇಕು। ನಾನು ಫಾರ್ ಎಕ್ಸಾಂಪಲ್ ಗೆ ಅಂತ ಫೇಕ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ। ಸೊ ನೀವು ಒರಿಜಿನಲ್ ಡೀಟೇಲ್ಸ್ ಕೊಡಿ। ಈ ಕೇಳ್ತಾ ಇದೆ ಪ್ಯಾನ್ ಆರ್ ಆಧಾರ್ ಕಾರ್ಡ್। ಸೊ ನೀವು ಇದರಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡಿಂದು ಫೋಟೋ ಅಪ್ಲೋಡ್ ಮಾಡಬೇಕು। ಮತ್ತೆ ಇಲ್ಲಿ ಕೇಳ್ತಾ ಇದೆ ಟ್ರೇಡ್ ಲೈಸೆನ್ಸ್ ನೀವು ಟ್ರೇಡ್ ಲೈಸೆನ್ಸ್ ಇಂದ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತೆ ಫಸಾಯಿ ಲೈಸೆನ್ಸ್ ಇಂದ ಒಂದು ಫೋಟೋ। ಸೊ ಇದಿಷ್ಟು ಕೊಟ್ಟು ನಿಮ್ಮ ಶಾಪಿಂದು ಒಂದು ಫ್ರಂಟ್ ಫೋಟೋ ಆ್ಯಡ್ ಮಾಡಿ ರಿಜಿಸ್ಟರ್ ಕೊಡೋದ್ರಿಂದ ಸೊ ಇವಾಗ ನಮ್ಮ ಶಾಪ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿರುತ್ತೆ। ಸೊ ಈಗ ಎಕ್ಸ್ಪ್ಲೋರ್ ಆರ್ಡರ್ ಪೇಜಲ್ಲಿ ನೋಡ್ಬೋದು ನೀವು ಇಲ್ಲಿ ಹೀಗೆ ಶೋ ಆಗುತ್ತೆ ಡ್ಯಾಶ್ಬೋರ್ಡ್ ಅಂತಾರೆ ಇದನ್ನು। ಸೊ ಇಲ್ಲಿ ನೀವು ಆಲ್ ಆರ್ಡರ್ಸಲ್ಲಿ ಯಾವುದಾದ್ರು ಕಸ್ಟಮರ್ಸ್ ಪ್ರಾಡಕ್ಟ್ ಆರ್ಡರ್ ಮಾಡಿದರೆ ಅದನ್ನು ಇಲ್ಲಿ ಶೋ ಆಗುತ್ತೆ ಮತ್ತು ಪೆಂಡಿಂಗ್ ಆರ್ಡರ್ಸಲ್ಲಿ ಇನ್ನೂ ಎಷ್ಟು ಪೆಂಡಿಂಗ್ ಇದೆ ಆರ್ಡರ್ಸ್ ಅಂತ
ಶೋ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಕನ್ಫರ್ಮ್ಡ್ ಆರ್ಡರ್ ಅಂದರೆ ನೀವೆಷ್ಟು ಪ್ರಾಡಕ್ಟ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಮತ್ತು ಡೆಲಿವರ್ಡ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ಎಷ್ಟು ಪ್ರಾಡಕ್ಟ್ ಡೆಲಿವರ್ ಮಾಡಿದ್ದೀರಾ ಅಂತ ಹೇಳಿ, ಮತ್ತು ಮೆಂಬರ್ಶಿಪ್ ಪ್ಲಾನ್ಸ್ ಕೂಡ ಇದೆ. ಸೊ ಇಲ್ಲಿ ಎಷ್ಟು ಡೇ ಇನ್ನೂ ಉಳಿದಿದೆ ಅಂತ ಹೇಳಿ ಮೆಂಬರ್ಶಿಪ್, ಮತ್ತು ಇಲ್ಲಿ ನೋಟಿಫಿಕೇಷನ್ ಕೂಡ ನೋಡ್ಬೋದು. ಆ್ಯಂಡ್ ದೆನ್ ಇಲ್ಲಿ ಲೊಕೇಶನ್ ಕೂಡ, ಕರೆಂಟ್ ಸ್ಟೋರ್ ಲೊಕೇಶನ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಇಲ್ಲಿ ಆ್ಯಪ್ನ ಶೇರ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಮತ್ತು ನೆಕ್ಸ್ಟ್ ಬ್ರ್ಯಾಂಡ್ ಪಕ್ಕ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಕೂಡ ಮಾಡ್ಕೊಳ್ಬೋದು. ಆ್ಯಕ್ಟಿವ್ ಅಂತ ಹೇಳಿದ್ರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಹೇಳಿಬಿಟ್ಟು, ಕ್ಲೋಸ್ ಅಂತ ಇನ್ಆ್ಯಕ್ಟಿವ್ ಅಂತ ಹೇಳಿದ್ರೆ ನಿಮ್ಮ ಶಾಪ್ ಕ್ಲೋಸಲ್ಲಿ ಇದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವು ಇನ್ಆ್ಯಕ್ಟಿವ್ ಮಾಡಿದಾಗ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪ್ ಶೋ ಆಗೋದಿಲ್ಲ. ಮತ್ತೆ ಈಗ ನೋಡೋಣ ಪ್ರೊಫೈಲ್ ಸೆಟ್ಟಿಂಗ್ಸ್ ಕಡೆ. ಇಲ್ಲಿ ನೀವು ಡೆಲಿವರಿ ಮತ್ತು ಪಿಕಪ್ ಆಪ್ಷನ್ ಕೂಡ ಇಟ್ಕೊಳ್ಬೋದು ಡೆಲಿವರಿ ತಗೊಂಡ್ರೆ. ಸೊ ಇಲ್ಲಿ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ. ನಾನು 5 ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ಗೆ. ಮತ್ತು ಡೆಲಿವರಿ ಚಾರ್ಜಸ್ 30 ಅಂತ ಹಾಕ್ಕೊಳ್ತೀನಿ. ಮತ್ತು ಫ್ರೀ ಡೆಲಿವರಿ ಅಬೌವ್ ಕೇಳ್ತಾ ಇದೆ. ನೀವು ಎಷ್ಟು ಪ್ರೈಸ್ ಮೇಲೆ ಫ್ರೀ ಡೆಲಿವರಿ ಮಾಡ್ತೀರಾ ಅಷ್ಟನ್ನು ಇಲ್ಲಿ ಹಾಕಬೇಕು. ಮತ್ತೀಗ ಅಪ್ಡೇಟ್ ಕೊಡೋಣ. ಅಪ್ಡೇಟ್ ಅಂತ ಕೊಟ್ಟಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಪ್ರಾಡಕ್ಟ್ ಆ್ಯಡ್ ಮಾಡೋಣ. ಕ್ರಿಕೆಟ್ ಸೆಟ್ ಅಂತ ಹೇಳಿಬಿಟ್ಟು ಹಾಕೋಣ. ಕ್ರಿಕೆಟ್ ಸೆಟ್ ವಿತ್ ಹೆಲ್ಮೆಟ್ ಬ್ರಾಕೆಟಲ್ಲಿ ಸೈಜ್ ಹಾಕೋಣ. ಎಂಥ ಸೈಜ್ ಎಷ್ಟು ಸೈಜ್ ಅಂತ ಹೇಳಿಬಿಟ್ಟು 6 ಸೈಜ್ ಅಂತ ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡೋಣ. ಮತ್ತೀಗ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ. ನಾವು ಕ್ರಿಕೆಟ್ ಸೆಟ್ ತಗೊಳ್ತಾ ಇರೋದ್ರಿಂದ ಸ್ಕ್ವಾಷ್ ತಗೊಳ್ಳೋಣ. ಮತ್ತಿಲ್ಲಿ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. 3500 ಹಾಕಿ ಡಿಸ್ಕೌಂಟೆಡ್ ಪ್ರೈಸ್. ನೀವೇನಾದರೂ ಡಿಸ್ಕೌಂಟೆಡ್ ಪ್ರೈಸ್ ಕೊಡ್ತಾ ಇದ್ದೀರಾ ಅಂತ ಹೇಳುತ್ತೆ. ಸೊ ಇಲ್ಲಿ MRP ಪ್ರೈಸ್ಗಿನ್ನ ಕಡಿಮೆ ಹಾಕಬೇಕಾಗತ್ತೆ. 3000 ಹಾಗಿಲ್ಲ. ಮತ್ತೀಗ ಯೂನಿಟ್ ಕೇಳ್ತಾ ಇದೆ. ಯೂನಿಟ್ 1 ಅಂತ ಕೊಡೋಣ. ಮತ್ತಿಲ್ಲಿ ಸ್ಟಾಕ್ ಕೇಳ್ತಾ ಇದೆ. ನಮ್ಮ ಶಾಪಲ್ಲಿ ಸ್ಟಾಕ್ ಮಿಕ್ಕಿದೆ ಅಂತ ಹೇಳಿಬಿಟ್ಟು ಸ್ಟಾಕ್ನ ಮೆನ್ಷನ್ ಮಾಡಬೇಕು. ಮತ್ತಿಲ್ಲಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ. ಫಾರ್ ಎಂಟರ್ಟೈನ್ಮೆಂಟ್ ಆರ್ ನೀವೇನು ಬೇಕಿದ್ರು ಇಲ್ಲಿ ಬರ್ಕೊಳ್ಬೋದು. ಮತ್ತು ಒಂದು ಫೋಟೋ ಆ್ಯಡ್ ಮಾಡೋಣ. ಕ್ರಿಕೆಟ್ ಸೆಟ್ಟಿಂದು ಒಂದು ಫೋಟೋ. ಮತ್ತೀಗ ಆ್ಯಡ್ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಇನ್ನೊಂದು ಪ್ರಾಡಕ್ಟ್ ಕೂಡ ಆ್ಯಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಈಗ ವಾಲಿಬಾಲ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ಹಾಕೋಣ PU 800 ಗ್ರೀನ್ ವಾಲಿಬಾಲ್ ಅಂತ. ಸೊ ಬ್ರಾಕೆಟಲ್ಲಿ ಕಾಂಬೋ ಕಿಟ್ ಅಂತ ಮೆನ್ಷನ್ ಮಾಡೋಣ. ಸೊ ಬ್ರಾಕೆಟ್ ಕ್ಲೋಸ್ ಮಾಡಿ ಸಬ್ ಕ್ಯಾಟಗರಿ ಚೂಸ್ ಮಾಡೋಣ. ಸೊ ಇಲ್ಲಿ ನಾವು ವಾಲಿಬಾಲ್ ತಗೊಂಡಿರೋದ್ರಿಂದ ವಾಲಿಬಾಲ್ನ ಸೆಲೆಕ್ಟ್ ಮಾಡೋಣ. ಮತ್ತು ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. ಸೊ 3000 ಹಾಕೋಣ. ಡಿಸ್ಕೌಂಟೆಡ್ ಪ್ರೈಸ್ ಕೂಡ ಅದು. ಸೊ ಇದಕ್ಕೂ 3000 ಹಾಕೋಣ. ನೀವು MRP ಪ್ರೈಸ್ ಎಷ್ಟಿರುತ್ತೆ ಅಷ್ಟು ಹಾಕಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ಗೆ ಅಂತ ಒಂದು ಪ್ರೈಸ್ ಹಾಕ್ತಾ ಇದ್ದೀನಿ. ಈಗ ಯೂನಿಟ್ ಕೇಳ್ತಾ ಇದೆ, 1 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ಟಾಕ್ ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಆ ಸ್ಟಾಕ್ನ ಮೆನ್ಷನ್ ಮಾಡಬೇಕು. ಮತ್ತಿಲ್ಲಿ ಡಿಸ್ಕ್ರಿಪ್ಷನ್, ನೀವಿಲ್ಲಿ ಏನು ಬೇಕಿದ್ರು ಡಿಸ್ಕ್ರಿಪ್ಷನ್ ಬರ್ಕೊಳ್ಬೋದು. ಫಾರ್
ಗೇಮ್ ಮತ್ತೆ ಒಂದು ಫೋಟೋ ಆಡ್ ಮಾಡಬೇಕು ವಾಲಿಬಾಲ್ ಕಿಟ್ ಇಂದು ಸೊ ಆಡ್ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆಡ್ ಆಗಿರುತ್ತೆ ಸೊ ನಾವು ಬೇಕಿದ್ರೆ ಇಲ್ಲಿ ಎಡಿಟ್ ಕೂಡ ಮಾಡ್ಕೊಳ್ಳಬಹುದು ಸ್ಟಾಕ್ ಅಲ್ಲಿ ಅಥವಾ ಏನಾದರೂ ಎಡಿಟ್ ಮಾಡ್ಕೊಳ್ಳೋದಿತ್ತಲ್ಲ ಅಂದ್ರೆ ನೀವು ಎಡಿಟ್ ಮಾಡ್ಕೊಳ್ಳಬಹುದು ಸೊ ಸ್ಟಾಕ್ ಜಾಸ್ತಿ ಆಗಿದೆ ಒಂದು 20 ಇದೆ ನಿಮ್ಮ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಅದನ್ನ ಕೂಡ ಬರ್ಕೊಳ್ಳಬಹುದು ಅವರ ಪ್ರೈಸ್ ಅಲ್ಲಿ ಏನಾದರೂ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಡಿಸ್ಕೌಂಟ್ ಕೊಡ್ತಾ ಇಲ್ಲ ನೀವು ಅಂತ ಹೇಳಿದ್ರೆ MRP ಪ್ರೈಸ್ ನೀವು ಹಾಕೊಳ್ಳಬಹುದು ಸೊ ಎಡಿಟ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ ಈಗ ನಾವು ನೋಡೋಣ ರೇಟಿಂಗ್ಸ್ ಅಂಡ್ ರಿವ್ಯೂಸ್ ನ ಸೊ ಇಲ್ಲಿ ಯಾವುದಾದ್ರೂ ಕಸ್ಟಮರ್ ಕಮೆಂಟ್ ಮಾಡಿದ್ರೆ ಅವರ ನಮ್ಮ ಶಾಪಿಗೆ ಏನಾದರೂ ರೇಟಿಂಗ್ಸ್ ಕೊಟ್ಟಿದ್ರೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಮತ್ತೀಗ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ನೋಡೋದಾದರೆ ಇಲ್ಲಿ 30 ಡೇಸ್ಗೆ 90 ಡೇಸ್ಗೆ 180 ಡೇಸ್ಗೆ ಈ ಥರ ಪ್ಲಾನ್ಸ್ ಕೂಡ ಸಿಗ್ತಾ ಹೋಗುತ್ತೆ ಫಾರ್ ಫಸ್ಟ್ ಒಂದು ತಿಂಗಳು ಲಾಂಚಿಂಗ್ ಆಫರ್ ಅಂತ ಹೇಳಿಬಿಟ್ಟು 118 ರೂಪಾಯಿ ಮಾತ್ರ ಇದೆ ಸೊ ಅದನ್ನ ಪೇ ನಾವು ಕೊಡೋಣ ಈಗ ಇಲ್ಲಿ ಪೇ ನಾವು ಕೊಡೋದ್ರಿಂದ ನಮಗೆ ಶೋ ಆಗ್ತಾ ಇದೆ ಕಾರ್ಡ್ಸ್ ಇಂದ UPI ಆರ್ QR ಕೋಡ್ ಇಂದ ನೆಟ್ ಬ್ಯಾಂಕಿಂಗ್ ಇಂದ ಹೀಗ್ ಕೂಡ ನಾವು ರೀಚಾರ್ಜ್ ಮಾಡ್ಕೊಳ್ಬಹುದು ಅಂಡ್ ನಾನೀಗ ಫಾರ್ ಎಕ್ಸಾಂಪಲ್ಗೆ ಅಂತ ವ್ಯಾಲೆಟ್ ರೀಚಾರ್ಜ್ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು OTP ಹಾಕಿ ಸೊ ವೆರಿಫೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡೋಣ ಆರ್ಡರ್ಸ್ ಕಡೆ ಈಗ ಆರ್ಡರ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮಗೆ ಈ ರೀತಿ ಶೋ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ ಆರ್ಡರ್ಸ್ ಅಲ್ಲಿ ಯಾವುದಾದ್ರೂ ಕಸ್ಟಮರ್ ಪ್ರಾಡಕ್ಟ್ ಆ್ಯಡ್ ಮಾಡಿದ್ರೆ ಈ ರೀತಿ ಶೋ ಆಗುತ್ತೆ ಇಲ್ಲಿ ನೀವು ಕಸ್ಟಮರ್ ಡೀಟೇಲ್ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಬಹುದು ಸೊ ಇಲ್ಲಿ ರಿಜೆಕ್ಟ್ ಮಾಡೋ ಆಪ್ಷನ್ ಇದೆ ಆಕ್ಸೆಪ್ಟ್ ಮಾಡೋ ಆಪ್ಷನ್ ಕೂಡ ಇದೆ ಮತ್ತೆ ಲೊಕೇಶನ್ ಕೂಡ ನೋಡ್ಬೋದು ಕಸ್ಟಮರ್ ಇಂದು ಲೈವ್ ಕರೆಂಟ್ ಲೊಕೇಶನ್ ಮತ್ತೆ ಇದು ಬಂದ್ರೆ ಆಕ್ಸೆಪ್ಟ್ ಅಂತ ಕೊಟ್ಟಾಗ ಸೊ ಅದು ನಮಗೆ ಕನ್ಫರ್ಮ್ಡ್ ಆರ್ಡರ್ ಅಲ್ಲಿ ಶೋ ಆಗುತ್ತೆ ಸೊ ಇಲ್ಲಿ ಕಸ್ಟಮರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ ಅಂಡ್ ದೆನ್ ಇಲ್ಲಿ ಕಂಪ್ಲೀಟ್ ಕೊಡೋದ್ರಿಂದ ಅದು ಕಸ್ಟಮರ್ಗೆ ಡೆಲಿವರ್ ಆಗಿದೆ ಅಂತ ಹೇಳಿ ಸೊ ಅದು ಇಲ್ಲಿ ಶೋ ಆಗುತ್ತೆ ಆ್ಯಂಡ್ ದೆನ್ ಇದಿಷ್ಟು ನೋಡಿದ್ದಾಯಿತು ಹೇಗೆ ಸ್ಪೋರ್ಟ್ಸ್ ಶಾಪಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಪ್ರಾಡಕ್ಟ್ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್